ಬೀದರ್ ಜಿಲ್ಲೆಯ ಮಂಗಲಗಿ ಗ್ರಾಮಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ದಿನಾಂಕ 21/2/2018 ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗೆ ಬಂದು ಸಾಂತ್ವನ ಹೇಳಿ ಕೇಂದ್ರ ಸರ್ಕಾರದ ಆ ದಿನದಲ್ಲಿ ಬರುವ ಬ್ಯಾಂಕ್ ಸಾಲವನ್ನ ಮನ್ನಾ ಮಾಡಿಸುವುದಾಗಿ ಭರವಸೆಯನ್ನ ನೀಡಿ 7 ತಿಂಗಳುಗಳೇ ಕಳೆದರೂ ಇಲ್ಲಿಯವರೆಗೆ ಒಂದು ನಯಾ ಪೈಸ ಕೂಡ ಸಹಾಯ ಮಾಡಿಲ್ಲ. ಅಲ್ಲದೆ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಬಿಜೆಪಿಯ ಸ್ಥಳೀಯ ಕಾರ್ಯಕರ್ತರು ಪಕ್ಕದ ಅಂಗಡಿಯಲ್ಲಿ ತಂಪು ಪಾನೀಯ ಜೊತೆಗೆ ನೀರಿನ ಬಾಟಲ್ ತರಿಸಿ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಅಂಗಡಿಯವನಿಗೆ ಹಣವನ್ನ ನೀಡದೆ ಹಾಗೆ ಹೋಗಿದ್ದಾರೆ. ಅದನ್ನ ಇವರೇ ಕೂಲಿ ನಾಲಿ ಮಾಡಿ ಅಂಗಡಿಯವನಿಗೆ ಹಣವನ್ನ ನೀಡಿದ್ದಾಗಿ ಹೇಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ.